ವಿಚಾರ, ವಿಪ್ ಜಾರಿಯ ವಿಚಾರ, ಮೈತ್ರಿ ಪಾಳೆಯಕ್ಕೆ ಎಫೆಕ್ಟ್ ಆಗುತ್ತೆ, ಪರಿಣಾಮ ಆಗುತ್ತೆ ಅಂತ ಹೇಳಿದ್ರು. ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಹಾಗಾಗಿ ಸದನಕ್ಕೆ ಬರದೇ ಇರಬಹುದು. ಈ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಲಿ ಬಿಡಿ ಅಂತ ಸ್ಪೀಕರ್ ಹೇಳಿದ್ರು. ಒಂದ್ ಹಂತದಲ್ಲಿ ಸ್ಪೀಕರ್ ಮಾತಿನ ಮಧ್ಯೆ ಬಿಜೆಪಿ ಕೂಡ ಸಾಕಷ್ಟು ಗದ್ದಲ ಮಾಡ್ತು, ಕೋಪಗೊಂಡು ಬಿಜೆಪಿ ಸದಸ್ಯರನ್ನ ಸ್ಪೀಕರ್ ತರಾಟೆಗೆ ತಗೊಂಡ್ರು. ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಡಿಬೇಟ್ ಮಾಡ್ಬೋದಾ ಬೇಡವಾ ಅನ್ನೋ ವಿಚಾರಕ್ಕೆ ಸ್ಪೀಕರ್ ಕೊಂಚ ಗರಂ ಆದ್ರು. ಬಿಜೆಪಿ ಸದಸ್ಯರ ಮೇಲೆ ಸುಮ್ಮನೆ ಯಾಕೆ ಬೆಂಚ್ ಕೂತಿರಿ, ನಮ್ ಕಷ್ಟ ನಮಗೆ ಅಂತ ಸ್ಪೀಕರ್ ಅವರು ಬಿಜೆಪಿ ಸದಸ್ಯರನ್ನ ತರಾಟೆಗೆ ತಗೊಂಡ್ರು. ಮಾಧುಸ್ವಾಮಿ ಮಾತಿಗೆ ಸ್ಪೀಕರ್ ಗರಂ ಆಗಿ ತರಾಟೆಗೆ ತಗೊಂಡ್ರು. ಮಾಧುಸ್ವಾಮಿ ಹೇಳ್ತಾ ಇದ್ರು, ಪಾಯಿಂಟ್ ಆಫ್ ಆರ್ಡರ್ ಮೇಲೆ ವಾದ ಮಾಡಕ್ ಆಗಲ್ಲ ರೀ, ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಡಿಬೇಟ್ ಮಾಡೋದು ತಪ್ಪು ಅಂತ. ರೂಲ್ ಬುಕ್ ಅಲ್ಲಿ ಆ ತರ ಇಲ್ಲ ಅಂತ ಸ್ಪೀಕರ್ ಅವರು ಏನು ಅದಕ್ಕೆ ಗರಂ ಆದ್ರು. ಅನಂತರ ಸ್ಪೀಕರ್ ಅವರ ಮಾತಿಗೆ ಮತ್ತೆ ಬಿಜೆಪಿಯ ಮಾಧುಸ್ವಾಮಿ ಸ್ಪಷ್ಟನೆ ನೀಡಿದ್ರು, ದೋಸ್ತಿ ನಾಯಕರ ಭಾಷಣ ತಂತ್ರ ಮುಂದುವರೆದಿದೆ. Under Order 350 of the Rules of Procedure and Conduct of Business in the Assembly. ನಾನು ಅವರೇನು ವಿಶ್ವಾಸ ಮತ ಯಾಚನೆಗೆ ಮಂಡಿಸಿದ್ದಾರೆ ಅದಕ್ಕೆ ಅಡ್ಡಿಪಡಿಸಬೇಕು ಅಂತೇಳಿ ಈ ಪ್ರಶ್ನೆಯನ್ನು ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ. ಆದರೆ ಒಂದು ಕೆಲವು ಸ್ಪಷ್ಟೀಕರಣಗಳು ನಿಮ್ಮಿಂದ ಈ ಸದನಕ್ಕೆ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೆ ಸಂವಿಧಾನದ ಕೆಲವು ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ರೂಲ್ ನಂಬರ್ 351 ಅದರಲ್ಲಿ ಪಾಯಿಂಟ್ ಆಫ್ ಆರ್ಡರ್ ನ ರೈಸ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಆಫ್ ಆರ್ಡರ್ಸ್ ರಿಲೇಟ್ ಟು ದಿ ಇಂಟರ್ಪ್ರಿಟೇಷನ್ ಆರ್ ಎನ್ಫೋರ್ಸ್ಮೆಂಟ್ ಆಫ್ ದೀಸ್ ರೂಲ್ಸ್ ಸಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಸ್ ರೆಗ್ಯುಲೇಟ್ ದಿ ಬಿಸಿನೆಸ್ ಆಫ್ ದಿ ಹೌಸ್ ಅಂಡ್ ಸೆಲ್ ರೈಸ್ ಎ ಕ್ವಶನ್ ವಿಚ್ ಈಸ್ ವಿತ್ ಇನ್ ದಿ ಕಾಗ್ನೈಜೆನ್ಸ್ ಆಫ್ ದಿ ಸ್ಪೀಕರ್. ಮನೆ ಅಧ್ಯಕ್ಷರೇ ಈಗಾಗಲೇ ಮನೆ ಮುಖ್ಯಮಂತ್ರಿಗಳು 10th ಶೆಡ್ಯೂಲ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದರು. 1967ರವರೆಗೆ ಈ ದೇಶದಲ್ಲಿ ಆಂಟಿ ಡಿಫೆಕ್ಷನ್ ಬಗ್ಗೆ ಅಷ್ಟೊಂದು ಗಂಭೀರವಾದ ಚರ್ಚೆನೂ ಆಯ್ತಿರಲಿಲ್ಲ, ಅಷ್ಟೊಂದು ಆಂಟಿ ಡಿಫೆಕ್ಷನ್ಗಳು ಕೂಡ ನಡೀತಾ ಇರಲಿಲ್ಲ, ಡಿಫೆಕ್ಷನ್ಗಳು ಕೂಡ ನಡೀತಾ ಇರಲಿಲ್ಲ. ಸಾವಿರದ 1967ರಲ್ಲಿ ಒಬ್ಬ ಗಯಾಲಾಲ್ ಅಂತೇಳಿ ಹರಿಯಾಣದವರು, ಗಯಾಲಾಲ್ ಅವರು ಒಂದೇ ದಿನದಲ್ಲಿ 3 ಸಾರಿ ಪ್ರಶ್ನಾಂತರ ಮಾಡಿಬಿಡ್ತಾರೆ. ಒಂದೇ ದಿನದಲ್ಲಿ 3 ಸಾರಿ ರೆಗ್ಯುಲೇಟ್ ದಿ ಬಿಸಿನೆಸ್ ಆಫ್ ದಿ ಹೌಸ್ ಅಂಡ್ ಸೆಲ್ ರೈಸ್ ಎ ಕ್ವಶನ್ ವಿಚ್ ಈಸ್ ವಿತ್ ಇನ್ ದಿ ಕಾಗ್ನೈಜೆನ್ಸ್ ಆಫ್ ದಿ ಸ್ಪೀಕರ್. ಮನೆ ಅಧ್ಯಕ್ಷರೇ ಈಗಾಗಲೇ ಮನೆ ಮುಖ್ಯಮಂತ್ರಿಗಳು 10th ಶೆಡ್ಯೂಲ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದರು. 1967ರವರೆಗೆ ಈ ದೇಶದಲ್ಲಿ ಆಂಟಿ ಡಿಫೆಕ್ಷನ್ ಬಗ್ಗೆ ಅಷ್ಟೊಂದು ಗಂಭೀರವಾದ ಚರ್ಚೆನೂ ಆಯ್ತಿರಲಿಲ್ಲ, ಅಷ್ಟೊಂದು ಆಂಟಿ ಡಿಫೆಕ್ಷನ್ಗಳು ಕೂಡ ನಡೀತಾ ಇದೆ. ಸಮಯ ನಿಗದಿ ಮಾಡದಂತೆ ಸ್ಪೀಕರ್ಗೆ ಸಿಎಂ ಮನವಿ, ಕ್ರಿಯಾಲೋಪ ಆಗಿದೆ ಅಂತ ಕಾಂಗ್ರೆಸ್ ನಾಯಕರ ವಾದ. ಸದನದಲ್ಲಿ ಚರ್ಚೆ ವೇಳೆ ಭಾರಿ ಗದ್ದಲ ಗಲಾಟೆ, ಇಂದು ವಿಶ್ವಾಸಮತ ಯಾಚನೆ ಬಹುತೇಕ ಅನುಮಾನ, ಬಾಯ್ ತಪ್ಪಿ ನಾನು ವಿಪಕ್ಷ ನಾಯಕ ಅಂತ
ತಾತ್ಸರಿ ಮೂಡಿಸಿದ ಸಿದ್ದು. ಗಹನವಾದ ಚರ್ಚೆ ವೇಳೆ ಸದನದಲ್ಲಿ ಗಡ್ಡದ್ದ ನಿದ್ರೆ, ನಿದ್ರಾದೇವಿ ಮಡಿಲಲ್ಲಿ ತೇಲಿದ ಅಶೋಕ್ ರಾಮಲಿಂಗಾರೆಡ್ಡಿ, ಹಾಲಾಡಿ ಶ್ರೀನಿವಾಸ ಶೆಟ್ಟಿಯನ್ನು ಕಾಡಿದ ಸುಖ ನಿದ್ರೆ. ರಾಜೀನಾಮೆ ಕೊಟ್ಟವರ ಜೊತೆಗೆ ಇಂದು ಮತ್ತಷ್ಟು ಗೈರು, ಪಕ್ಷೇತರರ ಜೊತೆ ನಾಗೇಂದ್ರ, ಮಹೇಶ್ ಚಕ್ಕರ್, ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ಗೆ ಮುಂಬೈನಲ್ಲಿ ಚಿಕಿತ್ಸೆ. ರಾಜೀನಾಮೆ ಕೊಟ್ಟು ವಾಪಸ್ ಪಡೆದ ರಾಮಲಿಂಗಾರೆಡ್ಡಿ ಸದನದಲ್ಲಿ ಹಾಜರಾದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ. ಅತ್ತ ರಾಮಲಿಂಗಾರೆಡ್ಡಿ ಬಗ್ಗೆ ಮುಂಬೈನಲ್ಲಿ ಅತೃಪ್ತ ಶಾಸಕರ ಕಿಡಿ.